ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಶೋಷಿತ ಸಮುದಾಯಗಳ ಬಂಧುಗಳೇ ನೀವು ಈ ರೀತಿ ಅಲ್ಲಿ ಇಲ್ಲಿ ಅಡ್ಡಾಡಿದ್ರೆ ನೀವು ಬಂದಿರೋ ಉದ್ದೇಶ ಏನು ಅನ್ನೋದು ಕೂಡ ನಮ್ಮ ವಿರೋಧಿಗಳಿಗೆ ಅರ್ಥ ಆಗೋದಿಲ್ಲ ಈ ಒಂದು ಸಮಾವೇಶವನ್ನ ನಾವು ಯಾಕೆ ಆಯೋಜನೆ ಮಾಡಿದ್ದೀವಿ ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ವೇದಿಕೆ ಇರುವಂತ ನಮ್ಮ ಹಿರಿಯರು ಕೂಡ ದಯವಿಟ್ಟು ಶಿಸ್ತುಬದ್ಧವಾಗಿ ನಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಬಂಧುಗಳೇ ತಾವೆಲ್ಲರೂ ಕೂಡ ರಾತ್ರಿಯಿಂದ ಪ್ರಯಾಣ ಮಾಡಿ ಇವತ್ತಿಲ್ಲಿ ಬಂದಿದ್ದೀರಿ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀರಿ ನೀವು ಆ ಉದ್ದೇಶ ಏನು ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಈ ಸಮಾವೇಶ ಅರ್ಥಪೂರ್ಣ ಆಗೋದಿಲ್ಲ ನಮ್ಮೆಲ್ಲರ ಇಡೀ ದೇಶದ ಜನನಾಯಕ ಯಾರಾದರೂ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವರ ಮಾತುಗಳನ್ನ ನೀವು ಕೇಳಬೇಕು ಅಂದ್ರೆ ಈ ರೀತಿಯ ಅಶಿಸ್ತಿನಿಂದ ವರ್ತನೆ ಮಾಡಿದ್ರೆ ಅವರ ಮಾತುಗಳು ನಮ್ಮ ಹೃದಯಾಳಕ್ಕೆ ಹೋಗೋದಿಲ್ಲ ನಾವು ಯಾಕೆ ಇವತ್ತು ಈ ಸ್ಥಿತಿಗೆ ಬಂದಿದ್ದೀವಿ ಅಂದ್ರೆ ಪೂರ್ವಿಕರ ಮಾತುಗಳನ್ನ ನಾವು ಸರಿಯಾಗಿ ಕೇಳಿಸ್ಕೊಳ್ಳದೆ ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಶೋಷಣೆಗೆ ನಾವು ಒಳಗಾಗಿದ್ದೀವಿ ಬಂಧುಗಳೇ ನೋಡಿ ಚರಿತ್ರೆಯಲ್ಲಿ ನಮ್ಮ ಪೂರ್ವಿಕರು ಮಾಡಿದಂತ ಮರೆಮಾಚಿದ್ದಾರೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಶಾಹು ಮಹಾರಾಜರು ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಸಂವಿಧಾನವನ್ನ ಕೊಟ್ಟಾಗ ಸಾಮಾಜಿಕ ನ್ಯಾಯವನ್ನ ಕೊಟ್ಟಾಗ ಆ ಒಂದು ಸಾಮಾಜಿಕ ನ್ಯಾಯ ಯಾರ ಪರವಾಗಿತ್ತು ದುಡಿದು ದುಡಿಯುವ ಜನರ ಪರವಾಗಿ ಶ್ರಮಜೀವಿಗಳ ಪರವಾಗಿ ಇತ್ತು ಶಾಹು ಮಹಾರಾಜರು ಮೊಟ್ಟ ಮೊದಲನೇ ಬಾರಿಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಸಾಮಾಜಿಕ ನ್ಯಾಯವನ್ನು ತರ್ತಾರೆ ಆಗ ಒಬ್ಬರು ಬಹುದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅವ್ರು ಏನಂದ್ರು ಗೊತ್ತಾ ಈ ಶಾಹು ಮಹಾರಾಜರು ದನಕಾಯಿ ಅವರಿಗೆ ಕುರಿ ಕಾಯವನಿಗೆ ಬಟ್ಟೆ ಒಗೆಯವನಿಗೆ ಬೀದಿ ಗುಡಿಸವನಿಗೆ ಮಲ ಬರುವವನಿಗೆ ಈ ರೀತಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಶಿಕ್ಷಣವನ್ನು ಪಡೆದು ಇವರು ಸಾಧನೆ ಮಾಡೋದು ಏನು ಅಂತ ಹೇಳಿದಂಥವ್ರು ಚರಿತ್ರೆಯಲ್ಲಿ ಲೋಕಮಾನ್ಯರಾದರು ಚರಿತ್ರೆಯಲ್ಲಿ ಲೋಕಮಾನ್ಯರಾದರು ಆದರೆ ಯಾರು ಈ ದೇಶದ ತಳ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ಅಕ್ಷರವನ್ನ ಕೊಟ್ಟಂತ ಶಾವು ಮಹಾರಾಜರು ಚರಿತ್ರೆಯಲ್ಲಿ ಖಳನಾಯಕರಾದರು ಆ ಕಳನಾಯಕರಾಗದಕ್ಕೆ ಕಾರಣ ಯಾರು ನಾವು ನೀವು ನಾವು ನೀವು ಸರಿಯಾಗಿ ಚಾವು ಮಹಾರಾಜರನ್ನು ಅರ್ಥ ಮಾಡಿಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಬಂಧುಗಳೇ ಇದೇ ಸಾಮಾಜಿಕ ನ್ಯಾಯವನ್ನ ಮೈಸೂರು ಭಾಗದಲ್ಲಿ ಸನ್ಮಾನ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಾಗ ಇದೇ ಜನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿರುದ್ಧ ಅವರು ಅಸಮಾಧಾನವನ್ನ ಮಾಡಿದ್ರು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಶಾವು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಂದೆ ಪೆರಿಯಾರ್ ಮಹಾತ್ಮ ಜ್ಯೋತಿಬಾ ಬಾ ಪುಲೆ ನಾರಾಯಣ್ ಗುರುಗಳು ಇವರೆಲ್ಲರ ವಿಚಾರವನ್ನ ಬಸಿದು ಬೆಳೆದಂತವರು ಡಾಕ್ಟರ್ ಬಾಬಾ ಅವರ ಕುಡಿಗಳು ನಾವು ಇಲ್ಲಿ ಬಂದಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತನ್ನ ಹೇಳ್ತಾರೆ ಈ ದೇಶದ ಬಹುಸಂಖ್ಯಾತರಾದಂಥ ತಳ ಸಮುದಾಯಗಳು ದಮನಿತ ಸಮುದಾಯಗಳು ದೇಶದ ರಾಜ್ಯಾಧಿಕಾರವನ್ನ ಇಟ್ಕೊಳ್ಬೇಕು ಆದರೆ ರಾಜ್ಯಾಧಿಕಾರ ನಮ್ಗೆ ಸಿಕ್ಕಿದೆಯಾ ಯಾಕೆ ರಾಜ್ಯಾಧಿಕಾರ ನಮಗೆ ಸಿಕ್ಕಿಲ್ಲ ಅಂದ್ರೆ ನಮ್ಮಲ್ಲಿರುವಂತಹ ಜಾತಿಯ ಈ ವಿಘಟನೆಗಳು ಒಂದು ಜಾತಿಯ ಮೇಲೆ ಇನ್ನೊಂದು ಜಾತಿಯನ್ನ ಎತ್ತಿ ಕಟ್ಟಿ ಇವತ್ತು ವೈದಿಕ ಧರ್ಮ ಆಟ ಆಡ್ತಾ ಇದೆ ಅದರಿಂದ ನಾವು ಯೋಚನೆ ಮಾಡಬೇಕು ಈ ದೇಶದಲ್ಲಿರೋದು ಎರಡೇ ಆಯ್ಕೆ ಒಂದು ಮನುವಾದ ಇನ್ನೊಂದು ಅಂಬೇಡ್ಕರ್ ವಾದ ಮನುವಾದ ದೇಶದ ಐಕ್ಯತೆಯನ್ನ ಒಡಿತೈತೆ ದೇಶದ ಬಹುಜನರನ್ನ ಒಡಿತೈತೆ ಅವರ ಹಕ್ಕು ಅಧಿಕಾರಗಳನ್ನ ಕಸಿದುಕೊಳ್ತೈತೆ ಆದ್ರೆ ಅಂಬೇಡ್ಕರ್ ವಾದ ಇಡೀ ದೇಶದ ಶೋಷಿತ ಸಮುದಾಯಗಳಿಗೆ ರಾಜಕೀಯ ಅಧಿಕಾರವನ್ನ ಕೊಡುವ ಮೂಲಕ ಅವ್ರನ್ನ ಶಕ್ತಿತ್ವನ್ನಾಗಿ ಮಾಡುತ್ತೆ ಬಂಧುಗಳ ನೀವು ಯೋಚನೆ ಮಾಡಿ ಈ ರಾಜ್ಯದಲ್ಲಿ ಈ ಸಮಾಜಗಳಿಗೆ ಒಂದು ರಾಜಕೀಯ ಶಕ್ತಿಯಾಗಿ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡುವ ದಿಕ್ಕಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇದೇ ಸಂಘ ಪರಿವಾರ ಸಿದ್ದರಾಮಯ್ಯ ಅವ್ರನ್ನ ಏನಂತ ಬಿಂಬಿಸ್ತಾ ಇದೆ ಅಂದ್ರೆ ಅವರು ಹಿಂದೂ ವಿರೋಧಿಗಳು ಅವರು ಹಿಂದೂ ಧರ್ಮದ ದ್ವೇಷಿಗಳು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರ ಕೊಡಬೇಕಾಗತ್ತೆ ಇನ್ನು ಮುಂದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಆ ರೀತಿ ಏನಾದರೂ ಮಾತಾಡಿದ್ರೆ ನಿಮ್ಮ ಬಾಯಿಗಳಿಗೆ ಬೀಕ ಆಗಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನಮ್ಗೆ ಕೊಡಬೇಕಾಗತ್ತೆ ಯಾವ ಯಾರೇ ಅದು ಸಂಸತ್ ಸದಸ್ಯ ಅಂತೆ ಅನಂತಕುಮಾರ್ ಹೆಗ್ಡೆ ಆತನಿಗೆ ಏನಾದರೂ ತಲೆಯಲ್ಲಿ ಮೆದುಳಿದ ಆತನಿಗೆ ಒಬ್ಬ ಇಡೀ ಬಸಿರಣ್ಣ ಬೆಸೆದು ಬಂದಂತ ಒಬ್ಬ ಜನನಾಯಕ ಈ ರಾಜ್ಯದಲ್ಲಿದ್ರೆ ಅದು ಸಿದ್ದರಾಮಯ್ಯವರು ಅನ್ನೋದು ಆ ಅಯೋಗ್ಯರಿಗೆ ಗೊತ್ತಾಗಬೇಕಾಗಿತ್ತು ಆದರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ ಬಂದ ನಾವೆಲ್ಲರೂ ಕೂಡ ನಮ್ಮ ಶೋಷಿತ ಸಮುದಾಯಗಳ ನಾಯಕರನ್ನ ನಾವು ಕಾಪಾಡಿಕೊಳ್ಬೇಕು ಅವರನ್ನ ಕಾಪಾಡಿಕೊಂಡ್ರೆ ಅವರು ನಮ್ಮ ಪರವಾಗಿರ್ತಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಯೋಚನೆ ಮಾಡಬೇಕು ಇವತ್ತು ಕಾಂತರಾಜು ವರದಿ ನಮ್ಮ ಮುಂದೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೇವೆ ಯಾವುದೇ ಕಾರಣಕ್ಕೂ ನೀವು ಅಧೀರರಾಗಬೇಡಿ ನಿಮ್ಮ ಜೊತೆ ಸಮಸ್ತ ಕರ್ನಾಟಕ ಇದೆ ಶೋಷಿತ ಸಮುದಾಯಗಳು ನಿಮ್ಮ ಪರವಾಗಿ ಸಾಮಾಜಿಕ ನ್ಯಾಯಕ್ಕೆ ಏನು ಸಿದ್ದರಾಮಯ್ಯನವರ ಒಂದು ಅಡಿಗಲ್ಲಿದೆ ಯಾರಿಗೂ ದ್ರೋಹ ಮಾಡೋದಿಲ್ಲ ಕಾಂತರಾಜ ಆಯೋಗ ಅದು ಒಂದು ಸಮೀಕ್ಷೆ ಅದು ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದು ಆ ಸಮೀಕ್ಷೆ ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಆ ಸಮೀಕ್ಷೆ ಹೊರಗಡೆ ಬರಲಿ ಅದು ಬಂದ ಮೇಲೆ ಅದರ ಒಳಗಡೆ ಏನಿದೆ ಅಂತ ಗೊತ್ತಾಗ್ಲಿ ತಾಯಿಯ ಗರ್ಭದಲ್ಲೇ ಮಗು ಇನ್ನೂ ಭ್ರೂಣಾವಸ್ಥೆಯಲ್ಲಿದೆ ಆವಾಗಲೇ ಮಗುವನ್ನು ಕೊಲ್ಲುವ ಪ್ರಯತ್ನವನ್ನು ಈ ರಾಜ್ಯದ ಮೇಲು ಏನಾದರೂ ಮಾಡಿದ್ರೆ ನಾವು ಸರಿಯಾಗಿ ಪಾಠ ಕಲಿಸಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾವು ಕೊಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಈ ರಾಜ್ಯದ ನಾಯಕತ್ವವನ್ನು ವಹಿಸಿದ್ದಾರೆ ಅವರು ಈ ಒಂದು ಸಾಮಾಜಿಕ ನ್ಯಾಯವನ್ನು ಕಾಂತರಾಜು ವರದಿಯ ಜೊತೆಗೆ ಇನ್ನೂ ಅನೇಕ ಅಂಶಗಳಿದ್ದಾವೆ ಆ ಅಂಶಗಳನ್ನೆಲ್ಲ ಅವರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ಅಣ್ಣ ಬಸವಣ್ಣನವರನ್ನು ಇವತ್ತು ಅವರನ್ನು ಸಾಂಸ್ಕೃತಿಕ ನಾಯಕ ಅನ್ನುವ ಬಿನ್ ಹೇಳುವಂಥ ಬಹುದೊಡ್ಡ ಒಂದು ವಿಚಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಹೇಳಿದೆ ಆದ್ದರಿಂದ ಅವರ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಮಂಡಲ್ ವರದಿ ಜಾರಿಯಾದಾಗ ಚಿನ್ನಪ್ಪರೆಡ್ಡಿ ವರದಿ ಜಾರಿಯಾದಾಗ ವೆಂಕಟಸ್ವಾಮಿ ವರದಿ ಜಾರಿಯಾದಾಗ ಅದರ ಪರವಾಗಿ ಇಡೀ ರಾಜ್ಯಾದ್ಯಂತ ಚಳವಳಿಯನ್ನ ಕಟ್ಟಿದಂಥವರು ನಮ್ಮ ನಾಯಕರಾದಂತ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನೆಲದ ಹೋರಾಟಗಾರರು ಬಸವಲಿಂಗಪ್ಪ ಮತ್ತು ಬಿ ಕೃಷ್ಣಪ್ಪನವರು ಈ ರಾಜ್ಯದ ಎರಡು ಮಹಾನ್ ಶಕ್ತಿಗಳು ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾನೆ ಈ ಮಸ್ತ ಸಮಸ್ತ ಜನಸ್ತೋಮದ ಪರವಾಗಿ ಅವರನ್ನ ನೀವು ಕರ್ನಾಟಕ ರತ್ನ ಅಂತ ಹೇಳಿ ತಾವು ಅವರನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ ಇದುವರೆಗೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಜೈ ಭೀಮ್ ಜೈ ಭಾರತ್ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮಾನ್ಯ ಸಚಿವರಾಗಿರುವಂತಹ ಶ್ರೇತ ಮಧು ಬಂಗಾರಪ್ಪನವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ